ಆರ್ಟಿಕಲ್ 370 ರದ್ದುಗೊಳಿಸಿದಂತಹ ಮೋದಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಭೂಮಿಯನ್ನ ಖರೀದಿಸಬಹುದು ಅಂತ ಹೇಳಿ ಘೋಷಿಸಿದ್ರು. ಆದರೆ ಅದರಿಂದ ಲಾಭ ಆಗಿದ್ದು ಮಾತ್ರ ಮೋದಿಯ ಆಪ್ತ ಕಾರ್ಪೊರೇಟ್ ಕುಳಗಳಿಗೆ, ಗಣಿಗಾರಿಕೆಗೆ ಮಾತ್ರವೇ ಹೊರತು ಸ್ಥಳೀಯರಿಗಲ್ಲ, ಈ ದೇಶದ ಜನರಿಗಲ್ಲ. ಎಷ್ಟು ಮಾತ್ರವಲ್ಲದೆ ಲಡಾಖ್ನ 4,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಚೀನಾ ಅತಿಕ್ರಮಣವನ್ನು ಮಾಡಿದ್ರು, ಅರುಣಾಚಲ ಪ್ರದೇಶದಲ್ಲಿ ಒಂದು ಹಳ್ಳಿಯನ್ನೇ ನಿರ್ಮಿಸಿದ್ರು, ಪ್ರಶ್ನಿಸುವ ಧೈರ್ಯವನ್ನ ಮಾಡದೆ ಏನು ಆಗಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನಕ್ಕೆ ಜಾರಿರುವ ಮೋದಿ ದೇಶಪ್ರೇಮಿನ. ಏನಿನ ವೀಕ್ಷಕರೇ ನಮಸ್ಕಾರ. ಭಾರತದ ನೆತ್ತಿಯಲ್ಲಿರುವ ಲಡಾಖ್ ಚೀನಾ ಮತ್ತು ಪಾಕಿಸ್ತಾನ ದೇಶಗಳ ಗಡಿಗಳಿಗೆ ಹೊಂದಿಕೊಂಡಿರುವ ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯವನ್ನು, ಬೆಲೆ ಬಾಳುವಂತಹ ಖನಿಜ ನಿಕ್ಷೇಪಗಳನ್ನು ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಪರ್ವತ ಶ್ರೇಣಿ, ಉತ್ತರ ಭಾರತದ ಹಲವು ನದಿಗಳಿಗೆ, ವೈವಿಧ್ಯ ಜೀವರಾಶಿಗಳಿಗೆ, ಬುಡಕಟ್ಟು ಜನಾಂಗಗಳಿಗೆ ಆಶ್ರಯ ನೀಡಿದಂತಹ ಅಪರೂಪದ ತಾಣ. ಈ ತಾಣವೀಗ ಅಧಿಕಾರದಾಯಿ ರಾಜಕಾರಣಿಗಳ ಮತ್ತು ಧನದಾಹಿ ಕಾರ್ಪೊರೇಟ್ ಕುಳಗಳ ಕಾಕದೃಷ್ಟಿಗೆ ಬಿದ್ದಿದೆ. ಅಭಿವೃದ್ಧಿಯ ಅಧ್ವಾನಕ್ಕೆ ಒಳಗಾಗಿದೆ. ಜೊತೆಗೆ ಚೀನಾದ ಅತಿಕ್ರಮಣದಿಂದ ಬುಡಕಟ್ಟು ಜನಾಂಗದ ಕುರಿಗಾಹಿಗಳು ನೆಲೆಯನ್ನ ಕಳೆದುಕೊಂಡು ಬದುಕೋದೇ ಕಷ್ಟವಾಗಿದೆ. ಇಡೀ ಲಡಾಖ್ ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ ಮಾರ್ಚ್ನಲ್ಲಿ ಲಡಾಖ್ನ ಶಿಕ್ಷಣ ತಜ್ಞ, ಪರಿಸರ ಹೋರಾಟಗಾರ, ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಸೋನಂ ವಾಂಗ್ಚುಂಗ್ ಅವರು ಹಿಮಾಲಯ ಪರ್ವತ ಪ್ರದೇಶಗಳ ಉಳಿವಿಗಾಗಿ 21 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು. ಆ ಸತ್ಯಾಗ್ರಹಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಬೆಂಬಲ ವ್ಯಕ್ತವಾಯಿತು. ಕರ್ನಾಟಕದ ಕೃಪಾಕರ ಸೇನಾನಿ ಮತ್ತು ಪ್ರಕಾಶ್ ರಾಯ್ ಕೂಡ ಆ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಆದರೆ ಕೇಂದ್ರ ಸರ್ಕಾರ ಮತ್ತು ಮೋದಿಯವರು ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ಬಿಟ್ಟಿದ್ದಾರೆ. ಮೋದಿಯ ಮೊಂಡಾಟಕ್ಕೆ ಉತ್ತರವನ್ನು ಕೊಡಲು ಮತ್ತು ಲಡಾಖ್ನ ಸುಮಾರು 4,000 ಚದರ ಕಿಲೋಮೀಟರನ್ನು ಚೀನಾ ಆಕ್ರಮಿಸಿಕೊಂಡಿರೋದನ್ನು ಸಾಕ್ಷ್ಯ ಸಮೇತ ಇಡೀ ಜಗತ್ತಿಗೆ ತೋರೋದಕ್ಕೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಕಳೆದ ಭಾನುವಾರ ಅಂದರೆ ಏಪ್ರಿಲ್ 7 ಲಡಾಖ್ನ ಸಂಘ ಸಂಸ್ಥೆಗಳ ಸಂಘಟಕರು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳೊಂದಿಗೆ ಸೇರಿ ಗಡಿ ಮೆರವಣಿಗೆಯನ್ನು ಆಯೋಜಿಸಿದರು. ಆದರೆ ಮೋದಿಯವರ ಕೇಂದ್ರ ಸರ್ಕಾರ ಮೆರವಣಿಗೆಯನ್ನು ನಡೆಸದಂತೆ ನಿರ್ಬಂಧವನ್ನು ಹೇರಿತ್ತು, ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿತ್ತು. ಪೂರ್ವಾನುಮತಿ ಇಲ್ಲದೆ ಪ್ರತಿಭಟನೆ, ರ್ಯಾಲಿ, ಮೆರವಣಿಗೆ ಅಥವಾ ಭಾಷಣವನ್ನು ನಡೆಸುವಂತಿಲ್ಲ ಅಂತ ನಿರ್ಬಂಧವನ್ನು ವಿಧಿಸಿತು. ತಮ್ಮ ನೋವು ಸಂಕಟಗಳನ್ನು ಜಗತ್ತಿಗೆ ತಿಳಿಸೋದಕ್ಕೆ ಬಂದಿದ್ದಂತಹ ಲಡಾಖ್ನ 10,000 ಜನರ ಒಡಲುರಿ ಒಡಲೊಳಗೇ ಉಳಿದೋಯಿತು. ಈ ಕುರಿತು ಮಾತನಾಡಿದಂತಹ ಸೋನಂ ವಾಂಗ್ಚುಂಗ್, ಸತ್ಯ ಹೇಳುವವರನ್ನು ಈ ಸರ್ಕಾರ ದೇಶದ್ರೋಹಿಗಳು ಅಂತ ಕರೆಯುತ್ತೆ. ಈಗ ಗಡಿ ಮೆರವಣಿಗೆಗೆ ನಿಷೇಧವನ್ನು ಹೇರಿದೆ. ಹೀಗಿದ್ದು ಕೂಡ ನಾವೇನಾದರೂ ಮೆರವಣಿಗೆಯನ್ನು ನಡೆಸಲು ಪ್ರಯತ್ನ ಪಟ್ಟರೆ ಅದು ಭದ್ರತಾ ಸಂಸ್ಥೆಗಳ ಜೊತೆಗೆ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಆಗ ನಮ್ಮನ್ನು ಕೂಡ ಇವರು ಭಯೋತ್ಪಾದಕರು ಅಂತ ಕರಿಬಹುದು. ಹೀಗಾಗಿ ಮೆರವಣಿಗೆಯನ್ನು ನಾವು ಕೈಬಿಟ್ಟಿದ್ದೀವಿ ಅಂತ ಮೋದಿಯವರ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಅಷ್ಟಾದರೂ ಲಡಾಖಿಗಳಿಗೆ ಗಾಂಧಿ ಮಾರ್ಗದಲ್ಲಿಯೇ ನಡೆಯುವಂತೆ ವಾಂಗ್ಚುಂಗ್ ವಿನಂತಿಸಿಕೊಂಡರು. ಸರ್ಕಾರ ಬಹುತ್ ಓವರ್ ರಿಯಾಕ್ಟ್ ಕರ್ ರಹೇ ಹೇ ಔರ್ ಯಹಾಂ ಪರ್ ಯುವಕೋ ಕೋ ಕಾರ್ಯಕರ್ತಾಓ ಕೋ ಪಕಡ್ ಕರ್ ಉನ್ಸೆ ಜಬರ್ದಸ್ತಿ ಬಾಂಡ್ಸ್ ಲಿಖವಾ ರಹೇ ಹೇ ತೋ ಕಲ್ ಉಸ್ ಅಪ್ಡೇಟ್ ಕೆ ಬಾದ್ ಹಿ ಯಹಾಂ ಪರ್ ದಫಾ 144 ಸೆಕ್ಷನ್ 144 ಲಗಾಯಾ ಗಯಾ ಜಿಸ್ಮೇ ಬಹುತ್ ಬಂದಿಶೆ ಹೋತೆ ಹೇ ಜಬ್ ಬಹುತ್ ಖತರಾ ಹೋ ಅಶಾಂತಿ ಕಾ ಮಾರ್ ಕಾಟ್ ಕಾ ಯಹಾಂ ಪರ್ ತೋ ಪಿಛಲೆ 32 ದಿನೋ ಸೆ ಬಿಲ್ಕುಲ್ ಶಾಂತಿ ಸೆ ಸಬ್ ಕುಚ್ ಚಲ್ ರಹಾ ಹೇ ಫಿರ್ ಭಿ ವೋ ಐಸೆ ಕದಮ್ ಉಠಾ ರಹೇ ಥೆ. ಲಡಾಖ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಿಗಡಾಯಿಸಲು ಮೋದಿ ಮತ್ತವರ ಬಿಜೆಪಿ ಸರ್ಕಾರದ ಕೆಟ್ಟ ನಿರ್ಧಾರವೇ ಕಾರಣವೇ ಹೊರತು ಬೇರೇನೂ ಅಲ್ಲ. ಜಮ್ಮು ಮತ್ತು ಕಾಶ್ಮೀರದಿಂದ ಆರ್ಟಿಕಲ್ 370 ರದ್ದುಗೊಳಿಸಿದಾಗ ಮೋದಿ ಮಾತ್ರವೇ ಮಾಡಬಹುದಾದಂತಹ ಕೆಲಸ ಇದು ಅಂತೇಳಿ ಸುದ್ದಿ ಮಾಧ್ಯಮಗಳು ಹಾಡಿ ಹೊಗಳದು. ಮೋದಿ ಮತ್ತು ಮಾಧ್ಯಮಗಳನ್ನು ನಂಬುವಂತಹ ಈ ದೇಶದ ಜನ ಯಾರು ಮಾಡದಿದ್ದನ್ನು ಮೋದಿ ಮಾಡಿಬಿಟ್ಟಿದ್ದಾರೆ ಅಂತ ಮೆಚ್ಚಿಕೊಂಡು ಮಾತಾಡಿದ್ರು. ಆದರೆ ಜಮ್ಮು ಮತ್ತು ಕಾಶ್ಮೀರಗಳು ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಾಗ ಅವುಗಳ ಭಾಗವಾಗಿದ್ದಂತಹ ಲಡಾಖನ್ನು ಪ್ರತ್ಯೇಕ ರಾಜ್ಯವಾಗಿಸೋದ್ರ ಬದಲಾಗಿ ಕೇಂದ್ರಾಡಳಿತ ಪ್ರದೇಶ ಅಂತ ಸಾರದಂತಹ ಕೇಂದ್ರ ಸರ್ಕಾರ ಅಲ್ಲಿನ ಶಾಸಕಾಂಗ ವ್ಯವಸ್ಥೆಯನ್ನು ರದ್ದುಗೊಳಿಸಿತು. ಲಡಾಖ್
ರಾಜ್ಯದ ಮನ್ನಣೆಯನ್ನು ಕಳೆದುಕೊಳ್ತಾ ಇದ್ದಂತೆ ತನ್ನ ಭವಿಷ್ಯವನ್ನು ತನ್ನಿಷ್ಟದ ಪ್ರಕಾರ ರೂಪಿಸಿಕೊಳ್ಳುವ ಅವಕಾಶ ಮತ್ತು ಹಕ್ಕನ್ನು ಕಳೆದುಕೊಂಡಿತು. ಈಗ ಅದು ಅತ್ಯಂತ ಕೆಟ್ಟ ಕ್ರಮ ಅನ್ನುವಂಥದ್ದು ಲಡಾಖ್ನ ಜನರ ಅರಿವಿಗೆ ಬಂದಿದೆ. ಮತ್ತೆ ತಮ್ಮ ನಾಡಿನ ರಾಜ್ಯದ ಸ್ಥಾನಮಾನವನ್ನು ಅವರು ಕೇಳ್ತಾ ಇದ್ದಾರೆ. ಬರೀ ಕೇಳ್ತಾ ಇಲ್ಲ, ಚಳುವಳಿಯನ್ನೇ ಹುಟ್ಟು ಹಾಕಿದ್ದಾರೆ. ಆರ್ಟಿಕಲ್ 370 ರದ್ದುಗೊಳಿಸಿದಂತಹ ಮೋದಿಯವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಭೂಮಿಯನ್ನು ಖರೀದಿಸಬಹುದು ಅಂತ ಹೇಳಿ ಘೋಷಿಸಿದರು. ಆದರೆ ಅದರಿಂದ ಲಾಭವಾಗಿದ್ದು ಸ್ಥಳೀಯರಿಗಲ್ಲ, ಈ ದೇಶದ ಜನರಿಗಲ್ಲ, ಬದಲಾಗಿ ಮೋದಿಯ ಆಪ್ತ ಕಾರ್ಪೊರೇಟ್ ಕುಳಗಳಿಗೆ ಮಾತ್ರ. ಅವ್ರಿಗೆ ಬೇಕಾದಂತೆ ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ತಂದಂತಹ ಮೋದಿ ಸರ್ಕಾರ 40,000 ಎಕರೆ ಭೂಮಿಯಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆಗಾಗಿ SCCI ಕಂಪನಿಗೆ ಗುತ್ತಿಗೆಯನ್ನು ನೀಡಿದೆ. ಲಡಾಖಿನ ಬೆಟ್ಟಗುಡ್ಡಗಳಲ್ಲಿ ಅಪರೂಪದಂತಹ ಖನಿಜ ನಿಕ್ಷೇಪವಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅದಕ್ಕೂ ಏನಾದರೂ ಪರವಾನಗಿಯನ್ನು ಅಂದರೆ ಪರ್ಮಿಷನನ್ನು ಇವರು ಕೊಟ್ಟುಬಿಟ್ರು ಅಂತಂದರೆ ಕಾರ್ಪೊರೇಟ್ ಉದ್ಯಮಿಗಳ ಓಡಾಟ ಶುರುವಾದರೆ ಭಾರತದ ನೆತ್ತಿಗೆ ಪೆಟ್ಟು ಬೀಳಲಿದೆ. ಈಗಾಗಲೇ ಪರಿಸರ ಸಮತೋಲನವನ್ನು ಕಳೆದುಕೊಂಡು ಹವಾಮಾನ ಬದಲಾವಣೆಗೆ ಕಾರಣವಾಗಿ ಲಡಾಖಿನಲ್ಲಿ ಕುಡಿಯುವ ನೀರಿಗೂ ಕೂಡ ಬರ ಬಂದುಬಿಟ್ಟಿದೆ. ಸ್ಥಳೀಯರಿಗೆ ಉದ್ಯೋಗ ಸಿಗದೆ ಬದುಕು ದುಸ್ತರವಾಗಿದೆ. ಲಡಾಖಿಗಳ ಅಸ್ಮಿತೆಯೇ ಅಳಿಸಿ ಹೋಗ್ತಾ ಇದೆ. ಲಡಾಖ್ನ 4,000 ಚದುರ ಕಿಲೋಮೀಟರ್ ಪ್ರದೇಶವನ್ನು ಚೀನಾ ಅತಿಕ್ರಮಿಸಿಕೊಂಡಿದ್ರು. ಅರುಣಾಚಲ ಪ್ರದೇಶದಲ್ಲಿ ಒಂದು ಹಳ್ಳಿಯನ್ನು ನಿರ್ಮಿಸಿದ್ರು ಕೂಡ ಪ್ರಶ್ನಿಸುವ ಧೈರ್ಯವನ್ನು ಮಾಡದಂತಹ ಮೋದಿ ದೇಶಪ್ರೇಮಿನ. ಮೋದಿಯವರ ಮೂಗಿನಡಿಯೇ ಗುಜರಾತ್ ಹತ್ತಿ ಉರಿಯಿತು, ಮಣಿಪುರ ಉರಿದು ಬೂದಿಯಾಯಿತು, ಈಗ ಲಡಾಖ್ ಲಾವಾರಸದಂತೆ ಕುದೀತಾ ಇದೆ. ಗುಜರಾತ್, ಮಣಿಪುರ, ಲಡಾಖ್ಗಳಿಗೆ ಆದಂಥದ್ದು ಮುಂದೆ ನಮಗಾಗೋದಿಲ್ವೇ? ಯೋಚನೆ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.